ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ. ನಾನು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ರೀಜನಲ್ ಡೈರೆಕ್ಟರ್ ಅಂದರೆ ಪ್ರಾದೇಶಿಕ ನಿರ್ದೇಶನ ಕೆಲಸ ಮಾಡ್ತಿದ್ದೀನಿ. ಮೊದಲಿಗೆ ನಮ್ಮ ಆರೋಗ್ಯ ಇಲಾಖೆಯ ಜೊತೆಗೂಡಿ ನಮ್ಮೊಂದಿಗೆ ಕೆಲಸ ಮಾಡಲು ಬಂದಿರತಕ್ಕಂಥ ಎಲ್ಲ ಸ್ವಯಂ ಸೇವಕರಿಗೆ ಸ್ವಾಗತ ಮತ್ತು ಕೆಲವು ಸ್ವಲ್ಪ ಕಿವಿ ಮಾತು. ಈ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಿದ್ರೆ, ನಿಮಗೆ ನಮ್ಮ ಈ ಆರೋಗ್ಯ ಇಲಾಖೆ ಕಡೆಯಿಂದ ನಾವು ಈ ಕೋವಿಡ್ ಹತೋಟಿಗೆ ನಾವು ಏನೇನು ಕೆಲಸ ಮಾಡ್ತಿದ್ದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟು, ನಾವೇನು ಕೆಲಸ ಮಾಡ್ತೀವಿ, ನೀವು ನಮಗೆ ಯಾವ ಥರದಲ್ಲಿ ಸಹಾಯ ಮಾಡಬೇಕು ಅದನ್ನು ತಿಳಿಸ್ಕೊಳ್ಬೇಕು. ಅದಕ್ಕೋಸ್ಕರ ಮೊದಲನೇದಾಗಿ ಎಲ್ಲ ಕೆಲಸ ಆರೋಗ್ಯ ಇಲಾಖೆಯವರು ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವು ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಲಿ ಬೇರೆ ಜನಗಳಾಗಲಿ ಎಲ್ಲರಿಂದ ನಾವು ಸ್ವಯಂ ಸೇವಕರನ್ನು ನಾವು ನಮ್ಮ ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಇದರಲ್ಲಿ ಎರಡು ಬಹಳ ಮುಖ್ಯವಾದ ವಿಷಯ. ಒಂದು, ಆರೋಗ್ಯ ಇಲಾಖೆಯವರಾಗಲಿ ಸ್ವಯಂ ಸೇವಕರಾಗಲಿ ಅವರ ಆರೋಗ್ಯ ಬಹಳ ಮುಖ್ಯ. ಅವರು ಚೆನ್ನಾಗಿರ್ತಾನೆ ಅವ್ರು ಬೇರೆಯವ್ರು ನೋಡ್ಕೊಳ್ಳೋದು. ಸೊ ಹೀಗಾಗಿ ಅವರಿಗೆ ಕೋವಿಡ್ ರೋಗ ಹರಡದಲ್ಲೇ ಇರೋ ಹಾಗೆ, ಅವ್ರಿಗೆ ಏನೋ ತೊಂದರೆ ಆಗದಲ್ಲ ಇರೋ ಹಾಗೆ ಏನು ಮಾಡಬೇಕು ಅದನ್ನು ತಿಳ್ಕೊಳ್ಬೇಕು. ಮತ್ತು ನಾವು ಕೆಲಸ ಮಾಡಬೇಕಾದ್ರೆ, ಆರೋಗ್ಯ ಇಲಾಖೆಯವರಾಗಲಿ ಮತ್ತು ಸ್ವಯಂ ಸೇವಕರಾಗಲಿ ಕೆಲಸ ಮಾಡಬೇಕಾದ್ರೆ, ನಿಮ್ಮಿಂದ ಬೇರೆ ಜನರಿಗೆ ಯಾವ ಥರ ತೊಂದರೆ ಆಗಬಾರ್ದು, ನಿಮ್ಮಿಂದ ರೋಗ ಯಾವ ಥರ ಹರಡಬಾರ್ದು ಅದನ್ನು ತಿಳ್ಕೊಳ. ಈ ಎರಡು ವಿಷಯಗಳು ನಾವು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಕೆಲಸ ಮಾಡಿದ್ರೆ ಮಾತ್ರ ಇದು ಒಳ್ಳೆಯದಾಗಿ ನಾವು ಒಳ್ಳೆಯದಾಗಿ ಕೆಲಸ ಮಾಡಬಹುದು. ಮೊದಲನೇದಾಗಿ ಈ ಕೋವಿಡ್ ರೋಗ ಯಾವ ಥರ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಇದು ಬಹಳ ಮುಖ್ಯ. ಯಾವುದೇ ಸ್ವಯಂ ಸೇವಕರಾಗಲಿ ಮೊದಲು ರೋಗ ಯಾವ ಥರ ಬರುತ್ತೆ, ಒಬ್ಬರಿಂದ ಒಬ್ರಿಗೆ ಯಾವ ಥರ ಹರಡುತ್ತೆ, ನಮ್ಮನ್ನು ನಾವು ಯಾವ ಥರ ರಕ್ಷಿಸ್ಕೊಳ್ಬೇಕು ಅದನ್ನು ತಿಳ್ಕೊಳ್ಳೋದು ಬಹಳ ಮುಖ್ಯ. ಯಾವುದು ಇನ್ನೊಬ್ರಿಗೆ ಹರಡೋದನ್ನು ಯಾವ ಥರ ತಪ್ಪಿಸ್ಕೊಳ್ಬೇಕು ಅದು ಬಹಳ ಮುಖ್ಯ. ಮೊದಲನೇದಾಗಿ ಇದು ವೈರಸ್ಸಿಂದ ಬರ್ತಕ್ಕಂಥ ರೋಗ, ನಿಮಗೆಲ್ಲರೂ ಗೊತ್ತಾಗಲೇ. ಈ ವೈರಸ್ಸು ರೋಗಿಯ ಶ್ವಾಸಕೋಶದಲ್ಲಿ ಮತ್ತು ಶ್ವಾಸಕೋಶದ ನಾಳಗಳಲ್ಲಿ ಇರುತ್ತಿದ್ದು, ರೋಗಿ ಅಥವಾ ಯಾರ ಶರೀರದಲ್ಲಿ ವೈರಸ್ ಇರುತ್ತೆ ಅಂಥವರು ಕೆಮ್ಮದಾಗ, ಸೀನಿದಾಗ, ಜೋರಾಗಿ ಮಾತಾಡಿದಾಗ, ಬಾಯಿಂದ ಬಂದಿರತಕ್ಕಂಥ ಜೊಲ್ಲಿನ ತುಂತುರಿನಲ್ಲಿ ವೈರಸ್ ಇದ್ದು ಅದು ಇನ್ನೊಬ್ಬ ವ್ಯಕ್ತಿಯ ಮೇಲೆ ಬಿದ್ದು ಅವನಿಗೆ ರೋಗ ಹರಡುತ್ತೆ. ಅಥವಾ ಕೆಮ್ಮದಾಗ, ಸೀನಿದಾಗ ನಾವು ಕೆಲಸದಲ್ಲಿ ಏನು ಮಾಡ್ತೀವಿ, ಏನೂ ಮಾಡೋದಿಲ್ಲ, ಹಾಗೆ ಕೆಮ್ಮಿಬಿಡ್ತೀವಿ ಅಲ್ವಾ. ಕೆಮ್ಮದಾಗ ನಮ್ಮ ಎದುರುಗಡೆ ಇರ್ತಕ್ಕಂಥ ಟೇಬಲ್ ಆಗಿರ್ಬೋದು, ಚೇರ್ ಆಗಿರ್ಬೋದು, ಮತ್ತು ಬಾಗಿಲಾಗಿರ್ಬೋದು ಅಲ್ವಾ, ಬೇರೆ ಯಾವುದೋ ವಸ್ತು ಟಿವಿ ರಿಮೋಟ್ ಆಗಿರ್ಬೋದು, ಮತ್ತು ಕಂಪ್ಯೂಟರ್ ಕೀಬೋರ್ಡ್ ಆಗಿರ್ಬೋದು, ಇದೆಲ್ಲದರ ಮೇಲೆ ಆ ಜೊಲ್ಲಿನ ತುಂತುರುಗಳು ಬಿದ್ದಾಗ ವೈರಸ್ ಅಲ್ಲಿ ಇದ್ದು ಒಂದೆರಡು ದಿನ ಇರುತ್ತಲ್ಲ ವೈರಸ್, ಅದು ವೈರಸ್ಸು ಇನ್ನೊಬ್ಬ ವ್ಯಕ್ತಿ ಅದನ್ನು ಮುಟ್ಟಿದಾಗ ಅವನಿಗೆ ರೋಗ ಕೂಡ ಅದನ್ನು ಹರಡ್ಬೋದು. ಅಥವಾ ಕೆಮ್ಮದಾಗ ನಾವು ಕೆಲಸದಲ್ಲಿ ನಮ್ಮ ರಿಫ್ಲೆಕ್ಸ್ ಏನಪ್ಪ ಅಂತ ಹೇಳಿದ್ರೆ ಕೈ ಇಟ್ಕೊಂಡ್ಬಿಡ್ತೀವಿ ಕೆಮ್ಮಬೇಕಾದ್ರೆ ಅಲ್ವಾ, ಒಂದು ಬಾಯಿಂದ ಒಂದು ಕರ್ಚಿಫ್ ತೆಗೆದು ಇಟ್ಕೊಳ್ತೀವಿ ಅಥವಾ ಒಂದು ಟಿಶ್ಯೂ ಪೇಪರ್ ತೊಗೊಂಡು ಇಟ್ಕೊಳ್ತೀವಿ, ಅದನ್ನು ಎಲ್ಲೆಲ್ಲೂ ಬಿಸಾಕ್ಬೋದು ನಾವು. ಎಲ್ಲಕ್ಕಿಂತ ಮುಖ್ಯವಾಗಿ ಕೆಮ್ಮದಾಗ ನಾವೇನಾದ್ರು ಕೈ ಅಡ್ಡ ಇಟ್ಕೊಂಡು ನಾವು ಬೇರೆ ಪದಾರ್ಥಗಳನ್ನು ಮುಟ್ಟಿದ್ರೆ ಅಲ್ಲಿಂದ ವೈರಸ್ಸು ಕೈಯಿಂದ ಆ ಪ್ರದೇಶಕ್ಕೆ ಹೋಗಿ ಅದು ಬೇರೆಯವ್ರನ್ನ ಕೂಡ ಅದು ಸೇರುತ್ತೆ, ಅವನಿಗೆ ರೋಗ ಹರಡುತ್ತೆ. ಸೊ ಹೀಗಾಗಿ ಹಲವಾರು ವಿಧಾನಗಳಿವೆ ಈ ರೋಗ ಹರಡೋದನ್ನು. ಪ್ರತಿಯೊಂದು ನಾವು ಅರ್ಥ ಮಾಡಿಕೊಂಡು ರೋಗ ಹರಡದಿಲ್ಲ ನಾವು ಏನು ಮಾಡಬೇಕು ತಿಳ್ಕೊಳ್ಬೇಕು. ಮೊದಲನೇದಾಗಿ ಕೆಮ್ಮಬೇಕು, ಯಾವ ಕೆಮ್ಮದು ಯಾವ ಥರ ಕೆಮ್ಮಬೇಕು, ಯಾಕೆಂದರೆ ಕೆಮ್ಮದಾಗ ಸೀನ್ದಾಗ ತಾನೇ ಈ ವೈರಸ್ ಆಚೆ ಕಡೆ ಬರ್ಬೋದು. ಕೆಮ್ಮಬೇಕಾದ್ರೆ ನಾವು ಕೈ ಒಡ್ಡ ಇಟ್ಕೋಬಾರ್ದು, ಏನು ಒಡ್ಡ ಇಟ್ಕೋಬಾರ್ದು, ಈ ಥರ ಮೊಣಕೈ ಇರುತ್ತಲ್ಲ ಆ ಮೊಣಕೈಯನ್ನು ಬಾಯಿ ಎದುರುಗಡೆ ಇಟ್ಕೊಂಡು ಕೆಮ್ಮದಾಗ ಮಾತ್ರ ಆ ತುಂತುರು ಈ ಬೇರೆ ಕಡೆ ಬೀಳೋದನ್ನು ತಪ್ಪಿಸ್ಬೇಕು ಮೊದಲನೇದು. ಎರಡನೇದು, ಅಕಸ್ಮಾತ್ ನಾವೇನಾದ್ರು ಕೈಗೆ ಸಡನ್ನಾಗಿ ಸೀನ್ ಬಂದುಬಿಡ್ತು, ಕೈ ಅಡ್ಡ ಇಟ್ಕೊಂಡ್ವಿ, ಆವಾಗ ಇಮ್ಮಿಡಿಯೇಟಾಗಿ ಕೂಡಲೇ ಬಚ್ಚಲ ಮನೆಗೆ ಹೋಗಿ ಚೆನ್ನಾಗಿ ಸೋಪ್ನಲ್ಲಿ ಕೈ ತೊಳ್ಕೊಳ್ಬೇಕು. ಅದು ಬಹಳ ಮುಖ್ಯ. ಅದು ಅಲ್ಲದೆ ಕರ್ಚೀಫ್ ಆಗಲಿ ಟಿಶ್ಯೂ ಆಗಲಿ ಯೂಸ್ ಮಾಡಿದಾಗ ಕರ್ಚೀಫ್ನ ಸಾಬೂನಲ್ಲಿ ನೆನೆಸಿ ಅರ್ಧ ಗಂಟೆ ನೆನೆಸಿ ಆಮೇಲೆ ಅದನ್ನು ಒಗಿಬೇಕು. ಆ ಟಿಶ್ಯೂ ಪೇಪರ್ ಇರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಅದನ್ನು ನಾವು ಡಿಸ್ಪೋಸ್ ಮಾಡಬೇಕಾಗತ್ತೆ. ಸೊ ಈ ಹಲವಾರು ವಿಧಾನಗಳು. ಈ ಚಿತ್ರ ನೋಡಿ ಗೊತ್ತಾಗುತ್ತೆ, ನಾವು ಈ ಕಂಪ್ಯೂಟರ್ ಸ್ಕ್ರೀನ್ ಮುಟ್ಬೋದು, ಲಿಫ್ಟು ಈ ಲಿಫ್ಟಲ್ಲಿ ಬಟನ್ಸ್ ಮುಟ್ಬೋದು ನಾವು, ಮತ್ತು ಮೆಟ್ಲು ಹತ್ಬೇಕಾರೆ ಪಕ್ಕದಲ್ಲಿ ಇರುತ್ತಲ್ಲ ಬ್ಯಾನಿಸ್ಟರ್ ಅದನ್ನು ಮುಟ್ಬೋದು ನಾವು ಅಲ್ವಾ. ಸೊ ಆಮೇಲೆ ಏನೋ ಮಾಸ್ಕ್ ಹಾಕ್ಕೊಂಡಿರ್ಬೋದು, ಆ ಮಾಸ್ಕ್ ಆಚೆ ಕಡೆ ನಾವು ಮುಟ್ತೀವಿ ಅಥವಾ ಟಾಯ್ಲೆಟ್ಗೆ ಹೋಗ್ತೀವಿ ಆ ಡೋರ್ನ ಆಫ್ಸ್ ಮುಟ್ತೀವಿ, ಕಂಪ್ಯೂಟರ್ ಮೌಸ್ ಆಗಿರ್ಬೋದು. ಸೊ ಏನೇನೋ ಮುಟ್ಟಿದಾಗ ಇನ್ನೊಬ್ರಿಗೆ ತಲುಪೋದ್ರಿಂದ ಎಲ್ಲ ಈ ಪದಾರ್ಥಗಳನ್ನು ಸ್ವಚ್ಛ ಮಾಡೋದು ಬಹಳ ಮುಖ್ಯ ಅಲ್ವಾ. ಮನೆಯಲ್ಲಿ ಕಂಪ್ಯೂಟರ್ ಕೀಬೋರ್ಡ್ ಆಗಿರ್ಬೋದು, ಆಫೀಸಲ್ಲಿ ಕಂಪ್ಯೂಟರ್ ಕೀಬೋರ್ಡ್ ಆಗಿರ್ಬೋದು, ಆ ಡೋರ್ ನಾಪ್ಸ್ ಅಂತ ಹೇಳಿದೆ ಬಚ್ಚ ಮನೆ, ಇದೆಲ್ಲದನ್ನು ನಾವು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಸೋಡಿಯಂ ಹೈಪೋಕ್ಲೋರೇಟ್ನ ಒಂದು ದ್ರಾವಣ ಇರುತ್ತೆ, ಅದನ್ನು ಇದೆಲ್ಲದನ್ನು ಕ್ಲೀನ್ ಮಾಡೋದ್ರಿಂದ ಒಬ್ರಿಗೊಬ್ರಿಗೆ ಹಾಕೋದನ್ನು ಅದು ತಪ್ಪಿಸ್ಬೋದು ನಾವು. ಅದು ಬಹಳ ಮುಖ್ಯ. ಈಗ ಈ ವಿಷಯಕ್ಕೆ ಬರೋಣ. ನೀವೆಲ್ಲ ಸ್ವಯಂ ಸೇವಕರು, ಭಾಳ ಮುಂದೆ ಬಂದು ನಮಗೆ ಹೆಲ್ಪ್ ಮಾಡಬೇಕು ಅಂತ ಬಂದಿದ್ದೀರಿ. ಸೊ ನೀವು ಪರ್ಟಿಕ್ಯುಲರಾಗಿ ಏನೇನು ಮಾಡಬೇಕು ಅದನ್ನು ನಾವು ತಿಳ್ಕೊಳ್ಳೋಣ. ಈ ಒಂದು ಏನು ನೀವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಎಲ್ಲ ಕೆಲಸ ಆರೋಗ್ಯ ಇಲಾಖೆಯವರು ಮಾಡೋಕ್ಕಾಗೋದಿಲ್ಲ. ರೋಗಿಗಳು ಆಸ್ಪತ್ರೆಗೆ ಬಂದಾಗ ಅವ್ರನ್ನ ರೋಗ ಪತ್ತೆ ಮಾಡೋದು
ಮತ್ತು ರೋಗಕ್ಕೆ ಚಿಕಿತ್ಸೆ ಕೊಡೋದನ್ನು ಆರೋಗ್ಯ ಇಲಾಖೆಯವರು ಯಾರಿಗೆ ಸಹಾಯ ಕೇಳಿದರೆ ಅವ್ರ ಪಾಡ್ಗೆ ಅವರು ಮಾಡ್ಕೊಳ್ತಾರೆ. ಆದರೆ ಆಸ್ಪತ್ರೆಯಲ್ಲಿ ಮಾಡ್ತಕ್ಕಂಥ ಹಲವಾರು ಕೆಲಸಗಳಿಗೆ ಸ್ವಯಂ ಸೇವಕರು ಬಂದು ಹೆಲ್ಪ್ ಮಾಡ್ಬೋದು. ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ, ಈಗ ಒಂದು ಪೊಲೀಸ್ನವ್ರು ಇರ್ತಾರೆ, ಪೊಲೀಸ್ ಕಾನ್ಸ್ಟೇಬಲ್ಗಳು ಇವತ್ತೆಲ್ಲ ನೋಡಿ, ನೀವು ರೋಡಲ್ಲಿ ನೋಡಿರ್ಬೋದು ಅಲ್ವಾ, ಅವ್ರಿಗೆ ಜೊತೆಗೂಡಿ ಕೆಲಸ ಮಾಡ್ತಕ್ಕಂಥ ಅವರಿರ್ಬೋದು. ಸೊ ಹೀಗೆ, ಮತ್ತು ಈ ಮನೆಗಳಲ್ಲಿ ಕೆಲವರು ವೃದ್ಧ ದಂಪತಿಗಳಿದ್ದಾಗ ಅವರಿಗೆ ಯಾರೋ ಬೇರೆ ಸಾಮಾನು ಸರಂಜಾಮುಗಳು ತಂದುಕೊಡೋದು, ಹಣ್ಣು ತರಕಾರಿ ತಂದುಕೊಡೋದು, ಮೆಡಿಸನ್ಸ್ ತಂದುಕೊಡೋದು ಅವರಾಗಿರ್ಬೋದು. ಸೊ ಹೀಗೆ ಹಲವಾರು ಸ್ವಯಂ ಸೇವಕರ ಸೇವೆಗಳು ನಮಗೆ ಬೇಕಾಗಿದೆ. ಹಲವಾರು ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಜನಗಳು ಸಹ ನೆರವು ಕೂಡ ನಮಗೆ ಇವತ್ತು ಬೇಕಾಗಿದೆ. ಇಲ್ಲೆಲ್ಲ ಇನ್ನೊಂದು ಮುಖ್ಯವಾದ ಏನಪ್ಪ ಅಂತ ಹೇಳಿದ್ರೆ, ಈಗ ಒಂದು ನಮ್ಮ ಸಮಾಜದಲ್ಲಿ ಒಂದು ಕೆಮ್ಮು ನೆಗಡಿ ಇರ್ತಕ್ಕಂಥ ವ್ಯಕ್ತಿಗೆ ಕೋವಿಡ್ ಇದೆ ಆಗಿದೆಯೋ ಇಲ್ಲೋ ಅಂತ ಪತ್ತೆ ಮಾಡೋದು ನಮ್ಮ ಆರೋಗ್ಯ ಇಲಾಖೆಯವರ ಕರ್ತವ್ಯ. ಆದರೆ ಅವ್ರ ಜೊತೆ ಹೋಗಿ ಅವ್ರನ್ನ ಅಲ್ಲಿಂದ ಆಸ್ಪತ್ರೆ ಕರ್ಕೊಂಡು ಬರೋದು ಅಥವಾ ಆ ಕುಟುಂಬದ ಸದಸ್ಯರಿಗೆ ನೆರವಾಗಬೇಕಲ್ಲ. ಇವತ್ತು ನಾವೇನು ಮಾಡ್ತೀವಿ, ಕೋವಿಡ್ ಈ ಒಂದು ಮುಖ್ಯವಾದ ಮೆಷರ್ಸ್, ಪ್ರಿವೆಂಟಿವ್ ಮೆಷರ್ ಏನಪ್ಪ ಅಂತ ಹೇಳಿದ್ರೆ, ನಾವು ಅವ್ರನ್ನ ಕ್ವಾರಂಟೈನ್ ಮಾಡ್ತೀವಿ ಅಲ್ವಾ. ಕ್ವಾರಂಟೈನ್ ಮಾಡಿದಾಗ ಆ ಮನೇಲಿ ಅವರಿಬ್ಬರೇ ಇರ್ತಾರೆ, ಪಾಪ ವೃದ್ಧ ದಂಪತಿಗಳಿರ್ಬೋದು, ಅವ್ರಿಗೆ ನಾವು ಇದು ಬೇರೆ ಆಹಾರ ಸರಬರಾಜು ಮಾಡಬೇಕಾಗುತ್ತೆ, ಮೆಡಿಸಿನ್ಸ್ ಕೊಡಬೇಕಾಗತ್ತೆ, ಹಣ್ಣು ತರಕಾರಿ ತಂದುಕೊಡ್ಬೇಕಾಗತ್ತೆ ಅಲ್ವಾ. ಈ ಕ್ವಾರಂಟೈನ್ ಮಾಡಿರ್ತಕ್ಕಂಥ ಜನಗಳ ನೆರವಾಗೋದು ಕೂಡ ವಾಲಂಟಿಯರ್ಸ್ನ ಬಹಳ ಮುಖ್ಯವಾದ ಕರ್ತವ್ಯ ಆಗುತ್ತೆ. ಸೊ ಏನೇ ಆಗಿರಲಿ, ಇದೆಲ್ಲದರಲ್ಲೂ ಅವ್ರನ್ನ ಪರ್ಟಿಕ್ಯುಲರ್ ಪಾತ್ರ ಫಸ್ಟ್ ಜನರಲ್ಲಾಗಿ ಅರ್ಥ ಮಾಡ್ಕೊಳ್ಬೇಕು, ಮತ್ತು ಪರ್ಟಿಕ್ಯುಲರಾಗಿ ಏನು ಮಾಡಬೇಕು ಅದನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಏನೇನು ಮಾಡ್ಬೋದು ನೀವು, ಮೊಟ್ಟ ಮೊದಲನೇದಾಗಿ ಸ್ವಯಂ ಸೇವಕರಾಗಿ ನಾವು ನಮ್ಮನ್ನು ನಾವು ಚೆನ್ನಾಗಿ ಸ್ವಚ್ಛವಾಗಿರಿಸ್ಕೊಳ್ಬೇಕು. ನಮ್ಮ ತಲೆಯಿಂದ ಕಾಲಿನವರೆಗೆ ಪೂರ್ತಿಯಾಗಿ ನಮ್ಮ ಶರೀರದ ಸ್ವಚ್ಛತೆ ಬಹಳ ಮುಖ್ಯ, ಮತ್ತು ನಮ್ಮ ಬಟ್ಟೆಗಳು ಅಲ್ವಾ, ನಮ್ಮ ಹ್ಯಾಂಡ್ ಕರ್ಚೀಫ್, ನಮ್ಮ ಮೊಬೈಲ್ ಫೋನು, ಎಲ್ಲ ಇದೆಲ್ಲ ಸ್ವಚ್ಛವಾಗಿಟ್ಕೊಳ್ಬೇಕು. ಪ್ರತಿದಿನ ಪೂರ್ತಿಯಾಗಿ ಹರಿಯೋ ನೀರಿನಲ್ಲಿ ಸ್ನಾನ ಮಾಡಿ ಚೆನ್ನಾಗಿ ಸೋಪ್ ಹಾಕ್ಕೊಂಡು ಬಟ್ಟೆಗಳನ್ನೆಲ್ಲ ಚೆನ್ನಾಗಿ ಒಕ್ಕೊಂಡು ಹಾಕ್ಕೊಂಡು ಆವಾಗ ಹೊರಡಬೇಕು. ಮತ್ತು ಈ ಎಲ್ಲ ಸ್ವಯಂ ಸೇವಕರು ಈ ಕೋವಿಡ್ ರೋಗಿಯ ಒಂದು ಶಂಕಿತ ಪ್ರಕರಣ ಆಗಿರ್ಬೋದು, ಮತ್ತು ಲಕ್ಷಣಗಳಿರ್ತಕ್ಕಂಥ ಬೇರೆ ಬೇರೆ ವ್ಯಕ್ತಿಗಳಾಗಿರ್ಬೋದು, ಮತ್ತು ಕೆಲವು ಸಲ ಆ ಮನೆಗಳಲ್ಲಿ ಎಕ್ಸ್ಪೋಸ್ ಆಗಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೋದು, ಅವ್ರ ಜೊತೆ ನೀವು ಕೆಲಸ ಮಾಡೋದ್ರಿಂದ ನೀವು ಮಾಸ್ಕ್ ಹಾಕೊಳ್ಳೋದು ಭಾಳ ಮುಖ್ಯ. ಸ್ವಯಂ ಸೇವಕರಾಗಿರ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡಾಗ ಇನ್ನೊಬ್ಬರು ನಿಮ್ಮ ಜೊತೆ ಮಾತಾಡಿದಾಗ ಅವರೇನಾದ್ರು ಕೆಮ್ಮಿದ್ರೆ ನಿಮ್ಮೇಲೆ ಅದು ಬೀಳೋದಿಲ್ಲ, ಅದು ಬಹಳ ಮುಖ್ಯ. ಮತ್ತು ನಿಮ್ಮ ಜೊತೆ ಒಂದು ಚಿಕ್ಕದಾಗೊಂದು ಈ ಸ್ಯಾನಿಟೈಸರ್ ಬಾಟ್ಲಿನ ಇಟ್ಕೊಂಡಿರಿ, ಯಾಕೆಂದರೆ ಎಲ್ಲ ಕಡೆ ಕೈ ತೊಳ್ಕೊಳ್ಳೋಕ್ಕಾಗೋದಿಲ್ಲ. ಅದನ್ನು ಸ್ಯಾನಿಟೈಸರ್ ಇಟ್ಕೊಂಡಿದ್ದು ಅವಾಗವಾಗ ಕೈನ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಚ್ಛ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಮತ್ತು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ, ಎಲ್ಲ ಸ್ವಯಂ ಸೇವಕರು ಗಮನವಹಿಸಲೇಬೇಕಾದ ಸಂಗತಿ ಅಂತ ಹೇಳಿದ್ರೆ, ಸೋಷಿಯಲ್ ಡಿಸ್ಟೆನ್ಸ್. ಇದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರೂ ಸಾಲದು. ನೀವು ಯಾವುದೇ ವ್ಯಕ್ತಿಗೆ ನೀವು ಹೆಲ್ಪ್ ಮಾಡಬೇಕಾದ್ರೆ ಅವರಿಂದ ನೀವು ಕನಿಷ್ಠ ಪಕ್ಷ 1 ಮೀಟರ್ ದೂರ ಇರಬೇಕು, ಯಾಕೆಂದರೆ ಆ ವ್ಯಕ್ತಿ ಕೆಂಬೋದು, ಸೀನ್ಬೋದು, ಅದು ನಿಮ್ಮೇಲೆ ಬೀಳ್ಬೋದು, ನಿಮಗೆ ಬೀಳ್ಬೋದು, ನಿಮಗೆ ರೋಗದ ರಕ್ಷಣೆ ಕಾಣಿಸ್ಕೊಳ್ಬೋದು. ಆದ್ದರಿಂದ 1 ಮೀಟರ್ ಅಂತರ ಕಾಪಾಡ್ಕೊಳ್ಳೋದು ಬಹಳ ಬಹಳ ಮುಖ್ಯ. ಅದು ಕೈಗೆ ಸಾಧ್ಯವಾದಷ್ಟು ಗ್ಲೌಸ್ ಹಾಕೊಳ್ಳೋದು ಒಳ್ಳೆಯದು. ಒಂದು ನೀವು ಸಾಮಾನ್ಯ ವಿತರಕರಾಗಿರ್ಬೋದು, ಮತ್ತು ಬೇರೆ ಏನು ಕೆಲಸ ಮಾಡಬೇಕಾದ್ರೂ ಕೂಡ ಈ ಗ್ಲೌಸ್ ಹಾಕ್ಕೊಂಡ್ರೆ ನಮ್ಮನ್ನು ನಾವು ಪ್ರೊಟೆಕ್ಷನ್ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅದನ್ನು ಮಾಡಬೇಕಾಗುತ್ತೆ. ಮತ್ತು ಪದೇ ಪದೇ ಕೆಲವ್ರಿಗೊಂದು ಅಭ್ಯಾಸ ಇರುತ್ತೆ, ಕೈಯಿಂದ ಮುಖ ಮುಟ್ಕೊಳ್ಳೋದು, ಅದು ಮುಟ್ಕೊ ಮುಗ್ಗು ಮುಟ್ಕೊಳ್ಳೋದು ಎಲ್ಲ ಇರುತ್ತೆ, ಅದೆಲ್ಲ ಮಾಡಬಾರ್ದು. ಅರ್ಥ ಆಯಿತಾ? ಒಂದು ಕೆಲಸ ಮಾಡಬೇಕಾದ್ರೆ ತಮ್ಮ ತಮ್ಮ ಕೈಯಿಂದ ಮುಖವನ್ನು ಮುಟ್ಕೊಳ್ಳೋದು ಮಾತ್ರ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದನ್ನು. ಮತ್ತು ಡಿಸ್ಟೆನ್ಸ್ ಬಗ್ಗೆ ನಾನು ಹೇಳಿದೆ, 1 ಮೀಟರ್ ದೂರದಲ್ಲಿರೋದು ಬಹಳ ಮುಖ್ಯ ಅದು. ಮತ್ತು ಕನಿಷ್ಠ 1 ಗಂಟೆಗೆ ಒಂದು ಸಾರಿ ನೀವು ಸೋಪ್ ಹಾಕ್ಕೊಂಡು ಕೈ ತೊಳ್ಕೊಳ್ಬೇಕು. ಮೊದಲನೇದಾಗಿ ನೀವು ಮನೆಯಿಂದ ಹೊರಟಾಗ, ಮನೆಯೆಲ್ಲ ಕೆಲಸ ಮುಗಿಸ್ಬಿಟ್ಟು ನೀವು ಈ ಸ್ವಯಂ ಸೇವಕರನ್ನು ಕೆಲಸ ಮಾಡೋಕೆ ಹೋಗ್ತಿರಲ್ಲ, ಚೆನ್ನಾಗಿ ನೀವು ಕೈ ತೊಳ್ಕೊಂಡೆ ಈಚೆ ಕಡೆ ಬರಬೇಕು. ಆಮೇಲೆ ನೀವು ದಿನ ಸ್ಕೂಟ್ರಲ್ಲಿ ಹೋಗ್ಬಂದೀವಿ ಅಥವಾ ನಡ್ಕೊಂಡು ಹೋಗ್ಬೋದು ಅಥವಾ ಒಂದು ಆಟೋದಲ್ಲಿ ಹೋಗ್ಬೋದು, ಮತ್ತು ಬೇರೆ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಕೊಂಡು ನಿಮ್ಮ ಕೆಲಸದ ಪರಿಧಿಗೆ ಅಲ್ಲಿ ನೀವು ಬಂದಿರ್ತೀರಿ. ಅಲ್ಲಿ ಹೋದ ತಕ್ಷಣ ಅಲ್ಲಿ ಏನಾದ್ರೆ ಫೆಸಿಲಿಟಿ ಇದ್ದರೆ ಇಮ್ಮಿಡಿಯೇಟ್ ನೀವು ಚೆನ್ನಾಗಿ ಸೋಪ್ ಹಾಕೊಂಡು ಕೈ ತೊಳ್ಕೊಳ್ಬೇಕು. ಮತ್ತು ಪ್ರತಿ ಗಂಟೆಗೊಂದ್ಸಲಿ ಅದೇ ಪ್ರದೇಶದಲ್ಲಿದ್ದಾಗ ನೀವು ಎಲ್ಲಿ ನಿಮಗೆ ಚಾನ್ಸ್ ಸಿಗುತ್ತೋ ಅಲ್ಲಿ ಚೆನ್ನಾಗಿ ನೀವು ಸೋಪ್ ಹಾಕ್ಕೊಂಡು ಕೈನ ತೊಳ್ಕೊಳ್ತಾ ಇರಬೇಕಾಗುತ್ತೆ. ಯಾವ ಥರ ತೊಳ್ಕೊಳ್ಬೇಕು ಅದು ಬಹಳ ಮುಖ್ಯ. ಏನೋ ಕಾಟಾಚಾರಕ್ಕೆ ಒಂಚೂರು ನೀರು ಬಿಟ್ಕೊಂಡು ಒಂಚೂರು ಸೋಪ್ ಹಾಕ್ಕೊಂಡು ಹಿಂಗೆ ಅನ್ಕೊಂಬಿಟ್ರೆ ಆಗೋದಿಲ್ಲ. ಕನಿಷ್ಠ ಪಕ್ಷ 30 ಸೆಕೆಂಡ್ಗಳ ಕಾಲ ಹರಿಯೋ ನೀರಿನಲ್ಲಿ ಸೋಪ್ ಹಾಕ್ಕೊಂಡು ನೀವು ಕೈ ಯೂಸ್ ಮಾಡ್ಕೊಳ್ಬೇಕು. ಮೊದಲು ಈ ಥರ ಚೆನ್ನಾಗಿ ನೀವು ಕೈ ಯೂಸ್ ಕೊಬೇಕು, ಸೋಪ್ ಹಾಕ್ಕೊಂಡು ಸೋಪ್ ನೊರೆ ಬರುತ್ತಲ್ಲ ಅದನ್ನು ಚೆನ್ನಾಗಿ ಮಾಡಬೇಕು. ಆಮೇಲೆ ಹೀಗೆ ಅರ್ಥ ಆಯಿತಾ? ಆಮೇಲೆ ಬೆರಳುಗಳ ಮಧ್ಯ, ಆಮೇಲೆ ಬೆರಳು ತುದಿ, ಉಗುರು ಇದೆಲ್ಲ ಅರ್ಥ ಆಯಿತಾ? ಆಮೇಲೆ ಒಂದೊಂದಾಗಿ ಬೆರಳು, ಎಲ್ಲ ಬೆರಳುಗಳು ಚೆನ್ನಾಗಿ ಇದನ್ನು ಮಾಡಬೇಕು. ಆಮೇಲೆ ಮೊಣಕೈ, ಇದು ಚೆನ್ನಾಗಿ ಈ ಥರ 30 ಸೆಕೆಂಡ್ ನೀವು ಉಜ್ಜಿಕೊಂಡು ತೊಳ್ಕೊಂಡ್ರೆ ಮಾತ್ರ ನಿಮ್ಮ ಕೈನಲ್ಲಿರ್ತಕ್ಕಂಥ ವೈರಸ್ಸು ಅದು ಹೊರಟೋಗುತ್ತೆ, ನಿಮಗೇನು ತೊಂದರೆ
ಆಗೋದಿಲ್ಲ. ಇದು ಬಿಟ್ಟು ಜನರಲ್ಲಾಗಿ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾವುದೇ ಸಂದರ್ಭದಲ್ಲಿ ಜನಗಳ ಜೊತೆ ನೀವು ಡೀಲ್ ಮಾಡಬೇಕಾದ್ರೆ, ಜನಗಳ ಜೊತೆ ನೀವು ಸಂಪರ್ಕ ವಹಿಸಬೇಕಾದ್ರೆ, ಮತ್ತು ನೀವು ನಮ್ಮ ಇಲಾಖೆ ಕೆಲಸ ಮಾಡ್ತಿರ್ಬೇಕಾದ್ರೆ ಸಮಾಧಾನ ಚಿತ್ತರಾಗಿರಬೇಕು. ಯಾವುದೇ ಕಾರಣಕ್ಕೂ ಮುಂಗೋಪಿ ಆಗಿರಬಾರ್ದು. ತುಂಬ ತಾಳ್ಮೆ ಇರಬೇಕು, ಇದು ಭಾಳ ಮುಖ್ಯ. ಏಕೆಂದರೆ ಈಗ ಜನಗಳು ಏನೇನೋ ಜಗಳ ಮಾಡ್ಬೋದು ನಿಮ್ಮ ಹತ್ರ, ನಿಮ್ಮ ಹತ್ರ ಆರ್ಗ್ಯುಮೆಂಟ್ ಮಾಡ್ಬೋದು, ಏನೇನೋ ಮಾಡ್ಬೋದು. ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಸಿನ ಸಮತೋಲನ ಇಟ್ಕೊಂಡಿರಬೇಕು, ಸಮಾಧಾನವಾಗಿರಬೇಕು, ತಾಳ್ಮೆ ಬಹಳ ಮುಖ್ಯ. ಯಾವುದೇ ಪ್ರಶ್ನೆ ಕೇಳಲಿ ಅವರು, ಜನಗಳು ಏನೇನೋ ನಿಮ್ಮ ಪ್ರಶ್ನೆ ಕೇಳ್ಬೋದು. ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಫ್ರೆಂಡ್ಲಿಯಾಗಿ ಸ್ನೇಹಮಯವಾಗಿ ಅದನ್ನು ಉತ್ತರಿಸಿ, ಮತ್ತು ಅವರು ಏನಾದರೂ ನಡವಳಿಕೆಗೇನಿರುತ್ತೆ ಸಾಧ್ಯವಾದಷ್ಟು ನೀವು ನಿಧಾನವಾಗಿ ತಿದ್ದ ಕೂಡ ನೀವು ಅದನ್ನು ಮನವೊಲಿಸಬೇಕಾಗುತ್ತೆ. ಮತ್ತು ಆಯಿತು, ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ತೀರಿ, ಏನು ಮಾಡಬೇಕು ನೀವು? ನಿಮ್ಮ ದಿನ ಹಾಕ್ಕೊಂಡಿರ್ತೀರಲ್ಲ ಬಟ್ಟೆನ, ಮನೆ ತಲುಪಿದಾಗ ಫಸ್ಟು ನೀವು ಕೆಲಸ ಏನು ಮಾಡಬೇಕು? ಚಪ್ಪಲಿ ಬಿಟ್ಟ ತಕ್ಷಣ ನೀವು ಬಚ್ಚಲ ಮನೆಗೆ ಹೋಗ್ಬೇಕು. ಏನು ಮುಟ್ಟಕ್ಕೆ ಮುಂಚೆ ಬಚ್ಚಲ ಮನೆಗೆ ಹೋಗ್ಬೇಕು. ಬಚ್ಚಲ ಮನೆಗೆ ಹೋಗಿ ಎಲ್ಲ ಬಟ್ಟೆಗಳನ್ನು ತೆಗೆದು ತಲೆಯಿಂದ ಕಾಲುವರೆಗೆ ಪೂರ್ತಿಯಾಗಿ ನೀರಿನಲ್ಲಿ ಚೆನ್ನಾಗಿ ಸೋಪ್ ಹಾಕ್ಕೊಂಡು ಈಟೈಲಾಗಿ ಸ್ನಾನ ಮಾಡಿ. ಇದು ಬಹಳ ಮುಖ್ಯ. ಓಕೆ, ಸೋಪ್ ಹಾಕ್ಕೊಂಡು ಸ್ನಾನ ಮಾಡೋದು ಬಹಳ ಮುಖ್ಯ. ಆ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಬಿಸಿನೀರಿನಲ್ಲಿ ಸಾಧ್ಯವಾದರೆ ಅಥವಾ ಆ ನೀರಿನಲ್ಲಿ ಚೆನ್ನಾಗಿ ಸೋಪ್ ಹಾಕ್ಬಿಟ್ಟು ಅರ್ಧ ಗಂಟೆ ನೆನೆಸ್ಬಿಟ್ಟು ಒಗಿಬೇಕು. ಇದರಿಂದ ನೀವು ಆಚೆಗಡೆ ಕೆಲಸಕ್ಕೆ ಹೋದಾಗ ನಿಮ್ಮೇಲೇನಾದರೂ ವೈರಸ್ಸು ಬೇರೆ ತೊಂದರೆಗಳೇನೇನು ಬಿದ್ದು ವೈರಸ್ ಬಿದ್ದಾಗ ನಿಮ್ಮ ಮನೆ ಪ್ರವೇಶಿಸ್ಬಿಟ್ಟು ನಿಮ್ಮಿಂದ ನಿಮ್ಮ ಮನೆಯವ್ರಿಗೆ ತಲುಪೋದಲ್ವಾ? ಅದಕ್ಕೋಸ್ಕರ, ಅದನ್ನು ತಪ್ಪಿಸೋಕ್ಕೋಸ್ಕರ ಈ ಬೇಸಿಕ್ ಪ್ರಿಕಾಷನ್ ಪ್ರತಿದಿನ ಮಾಡಬೇಕು. ನೀವು ಪ್ರತಿದಿನ ಕೆಲಸದಿಂದ ವಾಪಸ್ ಹೋದಾಗ ಇದನ್ನು ನೀವು ಮಾಡಲೇಬೇಕಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಸಂಗತಿ ಅಂತ ಹೇಳಿದ್ರೆ, ನಿಮಗೇನಾದ್ರು ತೊಂದರೆ ಆದರೆ, ಒಂದು ಚೂರು ನಿಮಗೆ ಕೆಮ್ಮು, ನೆಗಡಿ, ಜ್ವರ, ಏನೇ ನೆಗಡಿ ಏನಿದ್ರೂ ಕೂಡ ದಯವಿಟ್ಟು ನೀವು ಅವತ್ತು ಕೆಲಸಕ್ಕೆ ಹೋಗಬೇಡಿ. ಏಕೆಂದರೆ ಅದು ಕೋವಿಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಕೋವಿಡ್ ಅಲ್ಲದೇ ಇರ್ಬೋದು, ಬೇರೆ H1N1 ಆಗಿರ್ಬೋದು, ಬೇರೆ ಕೆಲವು ರೆಸ್ಪಿರೇಟರಿ ವೈರಸ್ ಆಗಿರ್ಬೋದು, ಕೆಲವು ಬೇರೆ ಬೇರೆ ತೊಂದರೆಗಳಿರ್ಬೋದು. ಆದ್ದರಿಂದ ಅಂಥ ಸಿಚುಯೇಷನಲ್ಲಿ ಅಂಥ ಇದರಲ್ಲಿ ನೀವು ಮನೆ ಬಿಟ್ಟು ಹೋಗಲೇಬಾರ್ದು. ಅವತ್ತು ಕೆಲಸ ಮಾಡಲೇಬೇಡಿ. ಪೂರ್ತಿಯಾಗಿ ವಾಸಿಯಾಗೋರಿಗೂ ಮನೆಯಲ್ಲೇ ಇರಿ. ನಿಮಗೇನಾದರೂ ವಿಶೇಷವಾಗಿ ನಿಮಗೆ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರ್ 104ಗೆ ನೀವು ಕರೆ ಮಾಡ್ಬೋದು, ಅಥವಾ ನಮ್ಮ ಆರೋಗ್ಯ ಕಾರ್ಯಕರ್ತರಿಗೆ ನೀವು ಫೋನ್ ಮಾಡ್ಬೋದು. ಅವರಿಂದ ನೆಕ್ಸ್ಟ್ ಏನು ಮಾಡಬೇಕು ಅದನ್ನು ನೀವು ತಿಳ್ಕೊಳ್ಬೋದು. ಈ ಕೋವಿಡ್ ಅಂಥ ಗಂಭೀರ ಸಮಸ್ಯೆಯ ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಆರೋಗ್ಯ ಇಲಾಖೆಯವರು ಹಲವಾರು ಕೆಲಸಗಳನ್ನ ಸಮುದಾಯದಲ್ಲಿ ಮಾಡ್ತಿರ್ತಾರೆ. ಫೀಲ್ಡಲ್ಲಿ ಆಸ್ಪತ್ರೆಯಲ್ಲಿ ಬಂದಿರತಕ್ಕಂಥ ರೋಗಿಗಳಿಗೆ ರೋಗ ಪತ್ತೆ ಚಿಕಿತ್ಸೆ ಕೊಡೋದು ಒಂದು ವಿಧ. ಆದರೆ ಇನ್ನೊಂದು ವಿಧ, ಸಮುದಾಯದಲ್ಲಿರ್ತಕ್ಕಂಥ ರೋಗಿಗಳನ್ನ ಪತ್ತೆ ಮಾಡಿ ಅವರಿಗೆ ಚಿಕಿತ್ಸೆ ಕೊಡೋದು, ಅವರಿಗೆ ಮುಂದೆ ಏನು ಮಾಡಬೇಕು ಅಂತ ಹೇಳೋದು ಕೂಡ ಬಹಳ ಮುಖ್ಯವಾದ ಕೆಲಸ. ಇದನ್ನು ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂತ ಕರಿತೀವಿ. ಯಾವುದೇ ಒಂದು ಪ್ರದೇಶದಲ್ಲಿ ಶಂಕಿತ ಕೋವಿಡ್ ಪ್ರಕರಣ ಇದೆಯೋ ಇಲ್ವೋ ಅನ್ನೋದನ್ನು ಪತ್ತೆ ಮಾಡಬೇಕಾದ್ರೆ ನಮ್ಮ ಇಲಾಖೆಯ ಆರೋಗ್ಯ ಕಾರ್ಯಕರ್ತರು ಬಹಳ ಮುಖ್ಯ. ಈ ಆರೋಗ್ಯ ಕಾರ್ಯಕರ್ತರು ಎಲ್ಲ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲ ಹಳ್ಳಿಗಳಿಗೆ ಹೋಗಿ ಎಲ್ಲ ಕಡೆ ಹೋಗಿ ಅವರೇ ದಿನ ಪ್ರತಿದಿನ ಒಂದು ವಾರ ಪೂರ್ತಿ 24/7 ಯಾರು ಕೆಲಸ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೆ ಜೊತೆಯಾಗಿ ಬಂದಿರತಕ್ಕಂಥ ಸ್ವಯಂ ಸೇವಕರು ಬಹಳ ಮುಖ್ಯ. ಈಗಾಗಲೇ ನಮ್ಮ ನೀವೆಲ್ಲ ಬಂದಿದ್ದೀರಿ, ನೀವೆಲ್ಲ ಸ್ವಯಂ ಸೇವಕರು ನಮ್ಮ ಆರೋಗ್ಯ ಇಲಾಖೆಯ ಜೊತೆಗಿದ್ದು ನಮ್ಮ ಆರೋಗ್ಯ ಕಾರ್ಯಕರ್ತರ ಜೊತೆ ಇದ್ದು ಕೆಲಸ ಮಾಡ್ತೀರಿ ಅಂತ ಬಂದಿದ್ದೀರಿ. ಸೊ ಜನರಲ್ ನೀವೇನು ಮಾಡಬೇಕು, ಪ್ರಿಕಾಷನ್ಸ್ ಏನು ಮಾಡಬೇಕು ಈಗಾಗಲೇ ಹೇಳಿದ್ದೀವಿ. ಜೊತೆಗೆ ಪರ್ಟಿಕ್ಯುಲರ್ನೇ ಫೀಲ್ಡ್ಗೆ ಹೋದಾಗ ಏನು ಮಾಡಬೇಕು ಅದನ್ನು ತಿಳ್ಕೊಂಡು ಅಲ್ಲಿ ತಿಳ್ಕೊಂಡು ಸಾಕು. ಎಲ್ಲ ಕೆಲಸ ನಮ್ಮ ಆರೋಗ್ಯ ಇಲಾಖೆಯವ್ರು ಮಾಡ್ತಾರೆ. ಬಟ್ ನೀವು ಅವ್ರ ಜೊತೆಗಿದ್ದು ಒಂದು ಜನಗಳನ್ನ ಮೈಂಟೈನ್ ಮಾಡೋದು, ಜನಗಳನ್ನ ಮ್ಯಾನೇಜ್ ಮಾಡೋದು, ಗುಂಪು ಆಗದೇ ಇರೋ ಹಾಗೆ ನೋಡ್ಕೊಳ್ಳೋದು, ಮತ್ತು ಒಂದು ಸರತಿಯನ್ನು ಮಾಡೋದು, ಮತ್ತು ಕೆಲಸದಲ್ಲಿ ಟ್ರಾನ್ಸ್ಲೇಷನ್ ಕೂಡ ಮಾಡಬೇಕಾಗತ್ತೆ ಅಲ್ವಾ. ಯಾವುದೊಂದು ಪ್ರದೇಶದಲ್ಲಿ ಹೆಚ್ಚಿಗೆ ಉರ್ದು ಮಾತಾಡೋರಿರ್ಬೋದು, ಅಥವಾ ಒಂದು ತೆಲುಗು ಮಾತಾಡೋರಿರ್ಬೋದು, ತಮಿಳ್ ಮಾತಾಡೋರಿರ್ಬೋದು, ಒಂದು ಟ್ರಾನ್ಸ್ಲೇಷನ್ ಮಾಡೋದಾಗಲಿ, ಮತ್ತು ಜನಗಳಿಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ಕೊಡೋದಾಗಲಿ, ಎಲ್ಲ ಪದೇ ಪದೇ ಆರೋಗ್ಯ ಇಲಾಖೆಯವರೇ ಎಲ್ಲರ ಹತ್ರ ಮಾತಾಡೋಕ್ಕಾಗೋದಿಲ್ಲ. ಸೊ ನೀವು ವಿಷಯ ತಿಳ್ಕೊಂಡು ನೀವು ಮಾಡಬೇಕು, ಅವ್ರೇನು ಮಾಡಬೇಕು ಅಂತ ಕೂಡ ನೀವು ಹೇಳಬೇಕಾಗತ್ತೆ. ಆಗಲಿ, ನೀವು ಫೀಲ್ಡ್ಗೆ ಹೋಗಿರ್ತೀರಿ ನಮ್ಮ ಆರೋಗ್ಯ ಇಲಾಖೆಯವ್ರ ಜೊತೆಗೆ, ಯಾವುದೋ ಒಂದು ಪ್ರದೇಶಕ್ಕೆ ಹೋಗಿರ್ತೀರಿ, ಯಾವುದೊಂದು ಮನೆಗೆ ಹೋಗಿರ್ತೀರಿ, ಅಲ್ಲಿ ನೀವು ಬಹಳ ಮುಖ್ಯ. ನೀವು ಗ್ಲೌಸ್ ಹಾಕ್ಕೊಂಡಿರ್ಬೇಕು, ಮಾಸ್ಕ್ ಹಾಕ್ಕೊಂಡಿರ್ಬೇಕು. ಈಗಾಗಲೇ ಹೇಳಿದ್ದೀವಿ, ಈ ಸಂದರ್ಭದಲ್ಲಿ ಗ್ಲೌಸ್ ಮಾಸ್ಕ್ ಬಹಳ ಬಹಳ ಮುಖ್ಯ. ಯಾಕೆಂದರೆ ಅದು ಶಂಕಿತ ಪ್ರಕರಣ ಅದು. ಆದ್ದರಿಂದ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೋದಾಗ ನೀವು ನಮ್ಮ ಆರೋಗ್ಯ ಇಲಾಖೆಯವ್ರ ಜೊತೆಗೆ ನೀವು ಮಾಸ್ಕ್ ಮತ್ತು ಗ್ಲೌಸ್ ಹಾಕೊಳ್ಳೋದು ಬಹಳ ಮುಖ್ಯ. ಅಲ್ಲಿ ಹೋದಾಗ ಏನೇನು ಅದು ಇದು ಮುಟ್ಟಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಏನು ಬೇರೆ ಈ ಬೇರೆ ಸರ್ಫೇಸ್ ಆಗಲಿ, ಮತ್ತು ಅಲ್ಲೇ ಕೂತ ಜಾಗಗಳು, ಮನೆ ಒಳಗಡೆ ಏನು ಸಾಮಾನು ಸರಂಜಾಮಗಳು ಏನು ಮುಟ್ಟಕ್ಕೆ ಹೋಗಬೇಡಿ. ಎಲ್ಲೇ ಕೂಡ ವೈರಸ್ ಇರ್ಬೋದು. ಅದರಿಂದ ಸ್ವಲ್ಪ ದೂರ ಇರಿ. ಮತ್ತು ನೀವು ಮಾತಾಡಬೇಕಾದ್ರೆ ಆ ವ್ಯಕ್ತಿಯಿಂದಾಗಲಿ, ಅವ್ರ ಮನೆಯವರಿಂದಾಗಲಿ,
ಅವನ ಮಿತ್ರರಾಗಲಿ ಮತ್ತು ಸುತ್ತಮುತ್ತಲಿನ ವ್ಯಕ್ತಿಗಳು ಯಾರ ಜೊತೆ ನೀವು ಮಾತಾಡಬೇಕಾದ್ರೂ ಕೂಡ ಬಹಳ ಮುಖ್ಯ. ಇದು 1 ಮೀಟರ್ ಇರತಕ್ಕಂಥ ಈ ಅಂತರ ಬಹಳ ಮುಖ್ಯ, ಈ ಸೋಷಿಯಲ್ ಡಿಸ್ಟೆನ್ಸಿಗೆ ಬಹಳ ಮುಖ್ಯ ಅಲ್ವಾ. ಅಲ್ಲಿಂದ ಆ ಜನಗಳು ಕೆಮ್ಮಿದಾಗ ಸೀನಿದಾಗ ನಿಮ್ಮ ಮೇಲದು ಬೀಳಬಾರ್ದು. ಆದ್ದರಿಂದ ಈ 1 ಮೀಟರ್ ಡಿಸ್ಟೆನ್ಸು ಬಹಳ ಬಹಳ ಮುಖ್ಯ. ಇದು ಇದನ್ನು ಎಷ್ಟು ಹೇಳಿದ್ರೂ ಸಾಧ್ಯದು. ಎರಡನೇದು, ನೀವು ಒಂಥರ ಸಂಪರ್ಕ ಕೊಂಡು ಒಂದು ನೀವು ನಮ್ಮ ಏನು ಕಮ್ಯುನಿಕೇಷನ್ ಇರ್ತಾರೆ ನಮ್ಮ ನಮ್ಮ ಇಲಾಖೆ ನಾವು ಕೆಲಸ ಮಾಡಬೇಕಾದ್ರೆ ಜನಗಳ ಜೊತೆ ನಾವು ಸಂಪರ್ಕ ಮಾಡಬೇಕಾದ್ರೆ ನೀವು ನಮ್ಮ ಲಿಂಕ್ ವರ್ಕರ್ ನೀವು ನಿಮ್ಮ ಈ ಸ್ವಯಂ ಸೇವಕರಾಗಿ ಇದು ಬಹಳ ಒಳ್ಳೆಯ ಕೆಲಸ ಅಂತ ಹೇಳಿದ್ರೆ ಆರೋಗ್ಯ ಇಲಾಖೆಗೂ ಮತ್ತು ಜನರಿಗೂ ನೀವು ಒಂಥರ ಈ ಲಿಂಕ್ ಆಗಿ ನೀವು ಕೆಲಸ ಮಾಡ್ತೀರಾ, ಅದು ಬಹಳ ಮುಖ್ಯ. ಸೊ ಮನೆ ಮನೆ ಹೋದಾಗ ಜನಗಳ ಜೊತೆ ನೀವು ಅವರ ಜೊತೆ ವ್ಯವಹರಿಸೋದು ಇದೆಲ್ಲ ಬಹಳ ತಾಳ್ಮೆಯಿಂದ ಸಮಾಧಾನವಾಗಿ ಜನಗಳ ಜೊತೆ ಮಾತಾಡ್ಕೊಂಡು ನಮ್ಮ ಇಲಾಖೆ ಎಲ್ಲ ಕೆಲಸಗಳನ್ನ ಅವ್ರಿಗೆ ಹೇಳಿ ಅವರು ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿ ಅವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದೆಲ್ಲ ನೀವು ಅವ್ರಿಗೆ ಹೇಳಬೇಕಾಗುತ್ತೆ. ಧನ್ಯವಾದಗಳು ಮಿತ್ರರೇ. ನಿಮ್ಮ ಸಹಾಯದಿಂದ ಮಾತ್ರ ನಮ್ಮ ಆರೋಗ್ಯ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ಬೋದು.